ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋವನ್ನು ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತಂದರೆ, ಹಲವಾರು ವಿದ್ಯಾರ್ಥಿಗಳು ಯೂಟ್ಯೂಬ್ನಲ್ಲಿ ಕಮೆಂಟ್ ಮಾಡಿ, ಅದೇ ರೀತಿ ಇನ್ಸ್ಟಾಗ್ರಾಮ್ ಕೂಡ ಮೆಸೇಜ್ ಮಾಡಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಏನು ಅಂತಂದರೆ, SSLC ಸಪ್ಲಿಮೆಂಟ್ರಿ ಎಕ್ಸಾಮ್ನ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ, ಇದೊಂದು. ಅದೇ ರೀತಿ ಸೆಕೆಂಡ್ PUC ಸಪ್ಲಿಮೆಂಟ್ರಿ ಎಕ್ಸಾಮ್ನ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ, ಇದ್ರ ಬಗ್ಗೆ ವಿಷಯಗಳನ್ನು ತಿಳಿದುಕೊಳ್ಳೋದಾದರೆ, ನಮ್ಮ ಕರ್ನಾಟಕ SSLC ಬೋರ್ಡ್ನವರು SSLC ಸಪ್ಲಿಮೆಂಟ್ರಿ ಎಕ್ಸಾಮ್ನ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ ಇದುವರೆಗೆ ದಿನಾಂಕ ಅಥವಾ ಡೇಟನ್ನು ತಿಳಿಸಿಲ್ಲ. ಅದೇ ರೀತಿ ಸೆಕೆಂಡ್ PUC ಸಪ್ಲಿಮೆಂಟ್ರಿ ಎಕ್ಸಾಮ್ನ ವಿಷಯವನ್ನು ತಿಳಿದುಕೊಳ್ಳೋದಾದರೆ, ಸೆಕೆಂಡ್ PUC ಸಪ್ಲಿಮೆಂಟ್ರಿ ಎಕ್ಸಾಮ್ನ ರಿಸಲ್ಟ್ಸ್ ಏನಿದೆ ಅದು ಕೂಡ ಯಾವಾಗ ಬರುತ್ತೆ ಅಂತ ನಮ್ಮ ಕರ್ನಾಟಕ PU ಬೋರ್ಡ್ನವರು ಡೇಟನ್ನು ತಿಳಿಸಿಲ್ಲ. ಆದರೆ SSLC ಸಪ್ಲಿಮೆಂಟ್ರಿ ಎಕ್ಸಾಮ್ನ ರಿಸಲ್ಟ್ಸ್ ಆಗಿರಲಿ ಅಥವಾ ಸೆಕೆಂಡ್ PUC ಸಪ್ಲಿಮೆಂಟ್ರಿ ಎಕ್ಸಾಮ್ನ ರಿಸಲ್ಟ್ಸ್ ಆಗಿರಲಿ ಪಬ್ಲಿಷ್ ಆದ ನಂತರ ವಿದ್ಯಾರ್ಥಿಗಳು www.karresults.nic.in ಈ ಒಂದು ವೆಬ್ಸೈಟ್ನಲ್ಲಿ ಚೆಕ್ ಮಾಡಬಹುದು. ಮತ್ತೊಮ್ಮೆ ಹೇಳ್ತಾ ಇದ್ದಾನೆ, www.karresults.nic.in ಈ ಒಂದು ವೆಬ್ಸೈಟ್ನಲ್ಲಿ ಚೆಕ್ ಮಾಡಬಹುದು. ನಂತರ ರಿಸಲ್ಟ್ಸ್ನ ದಿನಾಂಕ ಬಂದ ನಂತರ ರಿಸಲ್ಟ್ಸನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ಆದಷ್ಟು ಬೇಗ ನಿಮಗೆ ಮಾಹಿತಿಯನ್ನು ತಲುಪಿಸುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಅದಕ್ಕೋಸ್ಕರ ನಮ್ಮ ಚಾನಲ್ ಏನಿದೆ ಎಜುಕೇರ್ ಕರ್ನಾಟಕ, ಅದನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಅದರ ಹಲವಾರು ವಿದ್ಯಾರ್ಥಿಗಳು ಹೇಳಿದರು ಅವರಿಗೆ ನೋಟಿಫಿಕೇಷನ್ ಸರಿಯಾಗಿ ತಲುಪ್ತಾ ಇಲ್ಲ ಅಂತ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿದ ನಂತರ ಅದರ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಆಲ್ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡಿ. ಎಲ್ಲರ ರಿಸಲ್ಟ್ಸ್ ಚೆನ್ನಾಗಿ ಆಗಲಿ, ಟೆನ್ಷನ್ ತೆಗೆದುಕೊಳ್ಬೇಡಿ. ಮುಂದಿನ ಜೀವನ ಎಲ್ಲರದು ಚೆನ್ನಾಗಿ ಆಗುತ್ತೆ, ಟೆನ್ಷನ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಸರಿ, ವಿಡಿಯೋನ ಪೂರ್ತಿಗೊಳ್ಳೋಕ್ಕಾಗಿ ಧನ್ಯವಾದ. ಜೈ ಹಿಂದ್, ಒಂದೇ ಮಾತ್ರ. ಮತ್ತೊಂದು ವಿಷಯ ಏನು ಅಂತಂದರೆ, ನಮ್ಮ ಇನ್ಸ್ಟಾಗ್ರಾಮ್ ಕೂಡ ಹಲವಾರು ಮಹತ್ವದ ವಿಷಯಗಳನ್ನು ಶೇರ್ ಮಾಡ್ತಾ ಇರ್ತೇವೆ. ನಮ್ಮ ಇನ್ಸ್ಟಾಗ್ರಾಮ್ ID EDUcare Karnataka ಕೂಡ ತಪ್ಪದೆ ಫಾಲೋ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ಒಂದೇ ಮಾತ್ರ.